ಅವತ್ತು ಕೂಡ ನಾನು ಫೀಲ್ ಆದವನಲ್ಲ, ಹಿಂದಿನ ನೋಡ್ದವನಲ್ಲ. ಅನಾವಶ್ಯಕವಾಗಿ ಇನ್ನೊಬ್ಬರು ತೇಜೆ ಮಾಡೋ ಒದ್ದೆ ಮಾಡೋದು ಅಷ್ಟು ಒಳ್ಳೇದಲ್ಲ. ಅಷ್ಟು ಭೇದ ಮಾಡ್ಕೋಬೇಡಿ ಅಂತೀನಿ. ಐವತ್ತಾರು ವರ್ಷ ಆಯಿತು ನಾನು ಬೆಂಗಳೂರು ಬಂದು, ನನ್ನ ಜೀವನ ನಾನೇ ರೂಪಿಸ್ಕೊಂಡಿದ್ದೀನಿ. ಸಂಜೆ ಕಾಲೇಜು ಓದಿದ್ದೀನಿ, ಕಸ್ತೂರಿ ಮಾತ್ರ ಮಾರಿದ್ದೀನಿ. ಆರಡಿ ಎಂಟಡಿ ರೂಮ್ನಲ್ಲಿ 13 ವರ್ಷ ವಾಸ ಮಾಡಿದ್ದೀನಿ ಬೆಂಗಳೂರಿನಲ್ಲಿ. ನಾನು 4 ಗಂಟೆಗೆ ಹೇಳೋದು ಯಾಕೆ ಅಂತ ತಮಗೆಲ್ಲ ಈಗಾಗಲೇ ತಿಳಿಸಿದ್ದೀನಿ. ನಾನೊಂದು 8 ವಠಾರದಲ್ಲಿದ್ದವನು, ಒಂದು ನೆಲ್ಲಿ ಇತ್ತು, ಒಂದು ಬಾತ್ರೂಮ್ ಇತ್ತು. 4 ಗಂಟೆಗೆ ಎದ್ದರೆ ಮಾತ್ರ ತಣ್ಣೀರು ಸ್ನಾನ ಮಾಡ್ಬೋದಾಗಿತ್ತು. ಆ ರೀತಿ ಬೆಳೆದು ನಾನು ಈವ್ನಿಂಗ್ ಕಾಲೇಜ್ ಓದ್ಕೊಂಡು ಬಂದವನು. ನನಗೆ ಕರ್ತವ್ಯನೇ ದೇವರು ಅಂತ ನಾನು ಪೂಜೆ ಮಾಡಿರೋನು. ಸ್ವಾಭಿಮಾನಕ್ಕೆ ಧಕ್ಕೆ ಆದಾಗ ಯಾರಿಗೂ ಕೂಡ ನಾನು ಬಗ್ದವನು ಅಲ್ಲ, ಕೇರ್ ಮಾಡಿದವನು ಅಲ್ಲ. ನನ್ನ ಜೀವನ ನಾನೇ ರೂಪಿಸ್ಕೊಂಡು ಬೆಳೆದಿದ್ದೀನಿ. ಏನಿವತ್ತು ಒಂದು ವಾರ ಹತ್ತು ದಿವಸದಿಂದ ಎಲ್ಲರೂ ಮಜಾ ತಗೋತಾ ಇದ್ದೀರಿ ನೀವು, ಇದಕ್ಕೆ ನಾನೇನು ಕಾರಣ ಅಲ್ಲ. ಯಾಕೆ ಮಾತು ಹೇಳ್ತೀನಿ ಅಂದರೆ, ನೀವೆಲ್ಲ ಯಂಗ್ಸ್ಟರ್ಸ್ ಇದ್ದೀರಿ, ನನಗೆ 72 ವರ್ಷ. ಸುಳ್ಳನ್ನು ಹೇಳಿ ನನ್ನ ಜೀವನದಲ್ಲಿ ಜೀವನ ಮಾಡಿಲ್ಲ. ನನಗೆ ಪರಮ ಪೂಜ್ಯ ಸಿದ್ಧಗಂಗೆ ಶ್ರೀಗಳವರು, ಪರಮ ಪೂಜ್ಯ ಆದಿಚುಂಚನಗಿರಿ ಬಾಲಗಂಗಾ ಸ್ವಾಮೀಜಿ, ಶಿವಕುಮಾರ ಸ್ವಾಮೀಜಿ ನನಗೆ ಇನ್ಸ್ಪಿರೇಷನ್. ನಮ್ಮ ತಾಯಿ ತಂದೆ ಸಂಸ್ಕಾರ ಕೊಟ್ಟಿದ್ದಾರೆ. ಯಾರ ಮುಲಾದ್ಮೇಲೂ ಬದುಕಿಲ್ಲ ನಾನು. ಪಿಗ್ನಿ ಕಲೆಕ್ಟ್ ಮಾಡಿದ್ದೀನಿ, ಪಿಗ್ನಿ ಕಲೆಕ್ಟ್ ಮಾಡಿದ್ದೀನಿ, ಜನತಾ ಬಜಾರ್ನಲ್ಲಿ ಕೆಲಸ ಮಾಡಿದ್ದೀನಿ. ಅವತ್ತು ಕೂಡ ನಾನು ಫೀಲ್ ಆದವನಲ್ಲ, ಹಿಂದಿನ ನೋಡ್ದವನಲ್ಲ. ಅನಾವಶ್ಯಕವಾಗಿ ಇನ್ನೊಬ್ಬರು ತೇಜೆ ಮಾಡೋ ಒದ್ದೆ ಮಾಡೋದು ಅಷ್ಟು ಒಳ್ಳೇದಲ್ಲ.